ಇದು ಒಂದು ಡ್ರಿಂಕ್ ಸಾಂಗ್ ಆಗಿದೆ. ಬಟ್ ಇದರಲ್ಲಿ ವಿಶೇಷತೆ ಏನಂತಂದ್ರೆ ಎಣ್ಣೆ ಹೊಡ್ಕೊಂಡು ಡುಯೆಟ್ ಆಡ್ತಾ ಇದ್ದಾನೆ ಹುಡುಗ. ಸೊ ನೋಡಿಕೊಂಡು ನೀವೇ ಹೇಳಬೇಕು ಹೇಗೆ ಬಂದಿರುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಹಾಕಿರೋಂಥ ಸೆಟ್ ಇದು. ಡೆಫಿನೆಟ್ಟಾಗಿ ಈ ಸಾಂಗಲ್ಲಿ ಬಂದು ನಮ್ಮ ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಪ್ಲಸ್ ನಮ್ಮ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ. ಸೊ ದಿಸ್ ವಿಲ್ ಬಿ ಎ ಗುಡ್ ನಂಬರ್ ಅಂತ ಹೇಳ್ತೀನಿ. ಯಾರು ಕ್ವೆಶನ್ ನನಗ ನೀವು ಹೇಳಬೇಕಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂದರೆ ಈ ಥರ ಗಡ್ಡ ಬಿಟ್ಟಿರಲಿಲ್ಲ, ಗೆಟಪ್ ಚೇಂಜ್ ಇರುತ್ತೆ. ಲವ್ ಅಂದರೆ ಯೂನಿವರ್ಸಲ್ ಥಾಟ್ ಅಂದರೆ ಲವ್ ಅಂದರೆ ನಿಮಗೆ ನೀವು ಮಾಡಿದ್ದೀರಲ್ಲ, ಮಾಡಿಲ್ವಾ, ಮಾಡ್ತಿರಲ್ಲ ಮುಂದಕ್ಕೆ. ಲವ್ ಅಂದರೆ ಒಂದೇ ಸಿನಿಮಾ ಅಲ್ಲ, ಪ್ರತಿ ಸಿನಿಮಾಲೂ ಲವ್ ಆಗುತ್ತೆ, ಬ್ರೇಕಪ್ ಆಗುತ್ತೆ. ಈ ಥರ ಕ್ಯಾರೆಕ್ಟರ್ ಏನಿರುತ್ತೋ ಆ್ಯಂಡ್ ಕತೆ ಏನಿರುತ್ತೋ ಆ ಥರ ಇರುತ್ತೆ. ಆ್ಯಂಡ್ ಮೋಹನ್ ಬಿಕೇರಿ ಅವ್ರ ಸ್ಟುಡಿಯೋಲಿದ್ದೀವಿ, ಅವ್ರ ಸೆಟ್ ತುಂಬ ಚೆನ್ನಾಗಿ ಹಾಕಿದರೆ, ಡಿಫ್ರೆಂಟಾಗಿ ಹಾಕಿದರೆ. ಅಲ್ಲಿ ಬಾಸ್, ನಮ್ಮ ಬಾಸ್ ಇದ್ದಾರೆ ಎಂಟ್ರೆನ್ಸಲ್ಲೇ, ಆಂಜನೇಯ ಅವರು. ಆ್ಯಂಡ್ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿರೋದು ನಮ್ಮ ವಿಜಯ್ ಮಿಲ್ಟನ್ ಸರ್ ಅವರು. ನಂದು ಸುಮಾರು 13ನೇ ಸಾಂಗು, ನಂದು ಹರ್ಷ ಮಾಸ್ಟರ್ ಕೊರಿಯೋಗ್ರಾಫು ಬಂದು 11ನೇ ಸಾಂಗು. ಸೊ ಆಲ್ಮೋಸ್ಟ್ ಹರ್ಷ ಮಾಸ್ಟರ್ ಜೊತೆ ಮಾಡಿರೋ ಸಾಂಗ್ಸು. ಸೊ ಇವಾಗ ಹರ್ಷ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ, ನಮ್ಮ ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ, ಆ್ಯಂಡ್ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ. ಲಿರಿಕ್ಸು ನಮ್ಮ ಗೆಳೆಯ ಚೇತನ್ ಕುಮಾರ್ ಅವರು ಬರ್ತಿರೋದು ಅಷ್ಟೇ. ಇಲ್ಲ, ಚೈಲ್ಡ್ಹುಡ್ ಎಪಿಸೋಡ್ ಬೇರೆ ಗೆಟಪ್ಪಲ್ಲಿ ಇರುತ್ತೆ, ಆ್ಯಂಡ್ ಇನ್ ಮಿಕ್ಕಿದೆಲ್ಲ ಬೇರೆ ಗೆಟಪ್ಪಲ್ಲಿ ಇರುತ್ತೆ. ಇವಾಗ ಇನ್ನೊಂದು ಗೆಟಪ್ಪಲ್ಲಿ ಇದೆ. ಕಾಸ್ಟ್ಯೂಮ್ ವೈಸ್ ಆಲ್ಮೋಸ್ಟ್ ಇದೇ ಥರ ಇರುತ್ತೆ, ಪೊರ್ಕಿ. ಸೊ ಆ ಥರನೇ ಇರುತ್ತೆ. ಅದೇ ಎಣ್ಣೆ ಇಟ್ಟಲು ಒಂಚೂರು ಜಾಸ್ತಿ ಡಾನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ಅದು ಇನ್ನು ಮಿಕ್ಕಿದೆಲ್ಲ ಹರ್ಷ ಮಾಸ್ಟರ್ ಹೇಳಬೇಕು. ಇಲ್ಲ, ಪ್ರತಿ ಸ್ಟೆಪ್ಪಲ್ಲ, ಅದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ್ಯಂಡ್ ಮುಗಿದಾದ್ಮೇಲೆ ಬೋ ಮಾಡ್ತೀವಲ್ಲ, ಅಂದರೆ ಭೂಮಿಗೆ ನಮಸ್ಕಾರ ಮಾಡಿ, ಆಕಾಶಕ್ಕೆ ನಮಸ್ಕಾರ. ಸೊ ಅದನ್ನು ಮಾಡ್ತೀವಿ. ಚಿಟ್ ಚಾಟ್ ಮಾಡ್ಬೇಕಾದ್ರೆ ಕೇಳ್ತೀರಾ, ಇವಾಗ ಎಲ್ಲರೂ ಕೂತಿದ್ದೀವಿ, ಕೇಳಬೇಕೀಗ ನೀವು. ಹೇಳಿ ಸರ್. ತಪ್ಪಂಗುಚಿ ಏನು ಮಾಡ್ತಿಲ್ಲ, ಬಟ್ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದೀನಿ, ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಸೀಯಿಂಗ್ ಥ್ರೂ ಅಸ್ ಹೌ ಹೀ ಈಸ್ ಡ್ಯಾನ್ಸಿಂಗ್. ಯಾ, ಅಂದರೆ ನಮ್ಮ ರೋಲ್ ಏನಿರುತ್ತೆ, ಲೈಕ್ ಬೇಸಿಕಲಿ ಐ ಆಮ್ ಜಸ್ಟ್ ವಿಟ್ನೆಸ್ಸಿಂಗ್ ಎವ್ರಿಥಿಂಗ್. ನನ್ನೊಂದು ಇಮೋಷನ್ ಇರುತ್ತೆ. ಸೊ ಐ ಡೋಂಟ್ ನೋ ಹೌ ಮಚ್ ಐ ಕ್ಯಾನ್ ಸೇ, ಐ ಡೋಂಟ್ ನೋ ವಾಟ್ ಟು ಸೇ. ಯಾ, ಫಾರ್ ಮೀ ಅಂದರೆ ನನ್ನ ಬಂದು ಸಿಚುವೇಶ್ನಲ್ ಸಾಂಗ್. ಆ್ಯಂಡ್ ಹೀ ಈಸ್ ಡೂಯಿಂಗ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಲೈಕ್ ವಾಚಿಂಗ್. ಟೀಸರ್ ಬಂದಾಗ ನಿಮ್ಮ ಪಾತ್ರದ ಬಗ್ಗೆ ತುಂಬಾ ಟಾಕ್ ಆಯಿತು, ಈಗ ಇಂಗ್ಲೀಷಲ್ಲಿ ಬೈಯೋದಿರ್ಬೋದು, ನಿಮ್ಮ ಕಾಂಬಿನೇಷನ್ ಬಗ್ಗೆ ಒಂದು ಸ್ವಲ್ಪ ಟಾಕ್ ಆಯಿತು. ಸೊ ಹೇಗಂತ ಈ ಪಾತ್ರದ ಬಗ್ಗೆ, ಈ ಸಿನಿಮಾದಲ್ಲಿ ಪಾತ್ರ? ಐ ಥಿಂಕ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಲ್ವಾ, ವೆನ್ ಯು ಹ್ಯಾವ್ ಸಮಥಿಂಗ್ ವೆರ್ ಎವ್ರಿ ಒನ್ ಆರ್ ಟಾಕಿಂಗ್ ಅಬೌಟ್. ಐ ಫೈನ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಆಲ್ಸೋ ಐ ಥಿಂಕ್ ಅದೊಂದು ಟ್ರೇಲರ್ ಅಷ್ಟೇ. ಸೊ ಮೂವಿ ನೋಡಿಲ್ಲ ನೀವು ಇನ್ನು. ಸೊ ಐ ಥಿಂಕ್ ಆಲ್ ದ ಕ್ವೆಶನ್ಸ್ ವಿಲ್ ಬಿ ಆನ್ಸರ್ಡ್ ಮೂವಿ ಬಂದಮೇಲೆ, ಮೂವಿ ನೋಡಿದಾದಮೇಲೆ ಆನ್ಸರ್ ಸಿಗುತ್ತೆ. ಓಕೆ, ಈ ಪಾತ್ರ ಬಂದು ಕೆನ್ ಐ ಸೇ ಅಮ್ ಟೀಚರ್? ಯೆಸ್. ಓಕೆ, ಸೊ ಬೇಸಿಕಲಿ ನಾನೊಂದು ಯಾಕೆ ಸರ್ ಕಾನ್ವರ್ಸೇಷನ್ ಆಗ್ತದೆ? ಡೋ ನೋ 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 ನೋ, ಇಟ್ಸ್ ಓಕೆ. ನೋ ನೋ, ಓಕೆ. ನನ್ನ ಕ್ಯಾರೆಕ್ಟರ್ ಬಂದು ಒಂದು ಟೀಚರ್ ಕ್ಯಾರೆಕ್ಟರ್. ಆ್ಯಂಡ್ ಆಲ್ಸೋ
ಒಂದು ಟಾಮ್ ಅಂಡ್ ಜೆರಿ ಫೀಲಲ್ಲಿರುತ್ತೆ. ಸೊ ದೆನ್ ವಾಟ್ ಎಲ್ಸ್ ಡು ಐ ಸೇ, ಮಿಕ್ಕದೆಲ್ಲ ತೆರೆ ಮೇಲೆ ನೋಡಿ ಆನಂದಿಸಿ. ನಿಮ್ಮ ಹಿಂದಿನ ಚಿತ್ರ ಒಂದೊಂದು ವಿಭಿನ್ನ, ಒಂದು ಬೇರೆ ಸ್ಟೋರಿ ವೈಸ್ ಆಗಿರ್ಬೋದು, ಜೊತೆಗೆ ಒಂದು ಬೇರೆ ತರದ ಒಂದು ಮೆಸೇಜ್ ಅದು. ಈ ಚಿತ್ರದಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್? ಫಸ್ಟ್ ಆಫ್ ಆಲ್ ಈ ಸ್ಟೋರಿ ಅಂತ ಬಂದಾಗ, ಅರುಣ್ ಅಂತ ಇಲ್ಲಿ ಹಿಂದೆ ಕೂತಿದ್ದಾರೆ, ನಮ್ಮ ಗೆಳೆಯರು ಹೌದು, ಹೈ ಇಸ್ ಫ್ರಮ್ ಚೆನ್ನೈ. ಸೊ ಅವ್ರು ಮಾಡಿರುವಂಥ ಕತೆ ಇದು. ಇದು ಬೇಸಿಕಲಿ ಪೊಗರು ಅಂದ ತಕ್ಷಣ ಎಲ್ಲರೂ ಏನನ್ಕೊಂತಾರೆ, ಇದೊಂದು ಆ್ಯಕ್ಷನ್ ಸಬ್ಜೆಕ್ಟ್ ಇರಬೇಕು, ಮಾಸ್ ಸಿನಿಮಾ ಇರಬೇಕು. ಇದು ಮಾಸ್ ಸಿನಿಮಾ ಹೌದು, ಆ್ಯಕ್ಷನ್ ಸಬ್ಜೆಕ್ಟ್ ಹೌದು, ಬಟ್ ಇಟ್ ಹ್ಯಾಸ್ ಗಾಟ್ ಅನ್ ಎಮೋಷ್ನಲ್ ವ್ಯಾಲ್ಯೂ. ಇದು ಪಕ್ಕಾ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಸೊ ಕತೆಯೊಳಗೆ ನಿಜವಾಗ್ಲೂ ಗ್ರೌಂಡ್ಸಲ್ಲಾಗಿರ್ಬೋದು, ಕತೆಯೊಳಗಾಗಿರ್ಬೋದು, ಸ್ಟ್ರಾಂಗ್ ಕಂಟೆಂಟ್ ಇದೆ. ಇವಾಗ ನೀವು ಕೇಳ್ತಾ ಇದ್ದೀರಾ ಪಾತ್ರದ ವಿಭಿನ್ನತೆ ಏನು, ಅಥವಾ ಇವಾಗ ಮೇಡಮ್ ಏನು ಮಾಡಿದ್ದಾರೆ, ಇವ್ರು ಯಾಕೆ ಈಗ ಈ ಥರ ಇದ್ದಾರೆ ಅಂದರೆ, ದಿಸ್ ಇಸ್ ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ದ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಆ ಥರ ಇದೆ. ಇವಾಗ ಒಂದೇ ಗೆಟಪಲ್ಲಿ ಇದ್ದೀರಾ ನೀವು ಅಂತಂದರೆ, ಇವಾಗ ನೀವು ಈ ಈಡ್ ಗೆಟಪಲ್ಲಿ ಇದ್ದೀರಾ, ನಾಳೆ ಬೇರೆ ಇದರಲ್ಲಿ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಹೌ ಯು ಲುಕ್. ಸೊ ನಾವು ಕೂಡ ಒಬ್ಬ ಕಾಮನ್ ಮ್ಯಾನ್ ಕ್ಯಾರೆಕ್ಟರ್ ಮಾಡಿದ್ದೀವಿ. ಸೊ ಅವ್ನು ಪ್ರತಿ ಸತಿ ಒಂದು ವಿಭಿನ್ನವಾಗಿ ಬರೋದು ಅನ್ನೋದಲ್ಲದೆ, ಅವ್ನ ಕ್ಯಾರೆಕ್ಟರ್ ಏನು, ಹೌ ಡಸ್ ಇ ಪರ್ಫಾರ್ಮ್ ವಿತ್ ಎಮೋಷನ್ಸ್ ಅನ್ನೋದೇ ಈ ಕ್ಯಾರೆಕ್ಟರ್ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಈ ಕತೆ ಈಸ್ ಅನ್ ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾ ವಿತ್ ಐ ಆಪ್ಟೇನ್ ಆ್ಯಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲ, ಡೆಫಿನೆಟ್ಟಾಗಿ ಏನು ಅಂತಂದರೆ, ಸಿನಿಮಾದಲ್ಲಿ ಹಂತ ಹಂತದಲ್ಲಿ ಅಂತಂದರೆ, ಇವಾಗ ಚೈಲ್ಡ್ಹುಡ್ ಪೋರ್ಷನ್ ಒಂದು ಮಾಡಿದ್ವಿ, ಆವಾಗ ಏನು ಕ್ವಶನ್ ಬಂದಿತ್ತು ಅಂದರೆ, ಚೈಲ್ಡ್ಹುಡ್ ಪೋರ್ಷನ್ ಯೂಶ್ವಲಾಗಿ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಅಂದ ತಕ್ಷಣ ಬೇರೆ ಯಾರನ್ನೋ ಒಂದು ಹುಡುಗನ ಕರ್ಕೊಂಬಂದು ಅವನು ಹೀರೋ ಅಂತ ಹೇಳಿ ಪ್ರೊಜೆಕ್ಟ್ ಮಾಡಿ ಸೆಕೆಂಡ್ ಪೋರ್ಷನ್ಗೆ ಹೀರೋನ ಕರ್ಕೊಂಬರ್ತಾ ಇದ್ವಿ. ಇಲ್ಲಿ ಒಂದು ಕಲೆಕ್ಟಿವ್ ಡಿಸಿಷನ್ ಏನಾಯಿತು ಅಂತಂದರೆ, ಇಲ್ಲ ಹೀರೋನೇ ಮಾಡಿದ್ರೆ ಹೇಗಿರುತ್ತೆ ಅಂತ ಅನ್ನೋದಕ್ಕೆ, ಹಿ ಹ್ಯಾಡ್ ಟು ಲೂಸ್ 40 kgs ಆಫ್ ಇಸ್ ವೆಯ್ಟ್. 40 kg ಅವ್ರು ಕಟ್ ಡೌನ್ ಮಾಡಿ ಲೀನಾಗಿ ಅದಕ್ಕೆ ಆ ಪಾತ್ರದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಮಾಡಿ, ಮತ್ತೆ ಬಲ್ಕಾಗಿ, ಯಾಕೆಂತಂದರೆ ಇವಾಗ 14 ವರ್ಷದ ಹುಡುಗನಿಗೂ 26 ವರ್ಷದ ಹುಡುಗನಿಗೂ ಡಿಫ್ರೆನ್ಸ್ ಇರಬೇಕಲ್ವ. ಸೊ ಆ ಟ್ರಾನ್ಸಾಕ್ಷನ್ಗಳಿಗೆ ಸ್ವಲ್ಪ ಸಮಯ ತೊಗೊಂತು. ಅದಾದಮೇಲೆ ಕ್ಯಾನ್ವಸ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ ಕಾಂಬಿನೇಷನ್ ಆಗಿರ್ಬೋದು, ಎಲ್ಲರೂ ಬ್ಯುಸಿ ಆಗಿರೋಂಥವ್ರೆ. ಸೊ ಎಲ್ಲರನ್ನೂ ಕಾಂಬಿನೇಷನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಇಟ್ ಹ್ಯಾಸ್ ಟೇಕನ್ ಇಟ್ಸ್ ಟೈಮ್. ಡೆಫಿನೆಟ್ಟಾಗಿ ಸಿನಿಮಾದಲ್ಲಿ ಏನು ಅಂತಂದರೆ, ನಾನು ಇದೇನೋ ವಿಭಿನ್ನವಾಗಿದೆ ಸಿನಿಮಾ, ನಾನೇನೋ ಮೇಲಿಂದ ಕೆಳಗಾಕಿ ಕೆಳಗಿಂದ ಮೇಲ್ ಮಾಡಿಬಿಟ್ಟಿದ್ದೀನಿ ಅನ್ನೋದಲ್ಲ. ದಿಸ್ ಈಸ್ ಎ ಪಕ್ಕಾ ಎಂಟರ್ಟೈನರ್, ಬಂದವನಿಗೆ 100% ಪೈಸಾ ವಸೂಲಾಗುವಂಥ ಸಿನಿಮಾ ಇದು. ಸರ್, ಈ ಪಾತ್ರ ನಿಮಗೆ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗುತ್ತೆ. ಚೈಲ್ಡ್ಹುಡ್ ಪೋರ್ಷನ್ ಒಂದು 20% ಇದ್ದರೆ ಇದೊಂದು 70% ಇದ್ದೇ ಇರುತ್ತೆ. ಸೊ ದ ಕ್ಯಾರೆಕ್ಟರ್ ಇಟ್ ಸೆಲ್ಫ್ ಇಸ್ ಲೈಕ್ ದ್ಯಾಟ್. ಆ ಕ್ಯಾರೆಕ್ಟರ್ ಇವಾಗ ಹೆಂಗೆ ಅಂದರೆ, ಒಂದು ಪರೋಡಿ, ಒಂದು ಪೊರ್ಕಿ ಅಂತಂದಾಗ ಆ ಕ್ಯಾರೆಕ್ಟರ್ ಗ್ರಾಫೇ ಆ ಥರ ಮಾಡಿದ್ದೀವಿ. ಸರ್, ನಾಯಕ ನಟಿ ಬಗ್ಗೆ ಅಥವಾ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂತಂದರೆ, ನೋಡಿ, ದೇ ಆರ್ ಟೂ ಎಕ್ಸ್ಟ್ರೀಮ್ಸ್. ಇವಾಗ ಒಬ್ಬ ಪಕ್ಕಾ ಪರೋಡಿ, ಒಂದು ಲೋ ಕ್ಲಾಸ್ ಅಂತಂದರೆ ಒಂದು ಸಫಿಸ್ಟಿಕೇಟೆಡ್ ಎಜುಕೇಟೆಡ್ ಒಂದು ಎಲಿಮೆಂಟ್ ಬರುತ್ತೆ. ಸೊ ಇವರಿಬ್ಬರು ಒಬ್ರಿಗೊಬ್ಬರು ಹೇಗೆ ಕಾನ್ಫ್ಲಿಕ್ಟನ್ನು ತೊಗೊಂಬರ್ತಾರೆ, ಆ ಕಾನ್ಫ್ಲಿಕ್ಟನ್ನ ಹೇಗೆ ರಿಸಾಲ್ವ್ ಮಾಡಿ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊತಾರೆ ಅನ್ನೋದೇ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ. ಸೊ ಹಾಗಿರುತ್ತೆ. ಡೈಲಾಗ್ಸ್ ಬರೆದಿರೋದು ಪ್ರಶಾಂತ್ ರಾಜಪ್ಪ ಅವರು. ನಿಮಗೆ ಅದ್ದೂರಿ ಬಹದ್ದೂರ್ ಭರ್ಜರಿಯಲ್ಲಿ ಮೂರರು ಅದಕ್ಕಿಂತ ಜಾಸ್ತಿ ಇದೆ, ಬೇರೆ ಬೇರೆ ಸ್ಟೈಲಲ್ಲಿರುತ್ತೆ, ಅಂದರೆ ಪಕ್ಕ ಆಡ್ ಭಾಷೆಯಲ್ಲಿರುತ್ತೆ. ಸೊ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಡೈಲಾಗ್ಸ್. ನೀವೇ ಹೇಳೋದಾದ್ರೆ ಸರ್, ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ, ಸೈಮಲ್ಟೇನಿಯಸ್ಲಿ ಸಾಂಗ್ ಶೂಟ್ ನಡೀತಾ ಇದೆ. ಏಪ್ರಿಲ್ಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ನೋಡಬೇಕು ಸರ್. ಸೆನ್ಸರ್ ಆದಮೇಲೆ ಡೇಟ್ ಅನೌನ್ಸ್ ಮಾಡ್ತೀವಲ್ಲ. ಸೊ ಅಲ್ಲಿವರು ಇಲ್ಲ, ಈ ಕತೆ ಮಾಡಿರೋದು ಧ್ರುವ ಸರ್ಜಾ ಅವ್ರಿಗೆ. ಯಾಕೆಂತಂದರೆ ಆ ಹಂತದಿಂದನೂ ಇವಾಗ ಪ್ರೊಡ್ಯೂಸರ್ ಆದಂಥ ನಮ್ಮ ಇವರು ಗಂಗಾಧರ್ ಅವ್ರು ಆಗಿರ್ಬೋದು, ನಾವು ಅಂದ್ಕೊಂಡಿದ್ದು ಫಸ್ಟ್ ಒಂದು ಬೇರೆ ಸಿನಿಮಾ ಅಂತ ಹೇಳಿ ಕತೆ ಮಾಡಿದ್ವಿ. ಅದಾದಮೇಲೆ ಧ್ರುವ ಸರು, ನಾವು ಎಲ್ಲರೂ ಕೂತಾಗ, ಇಲ್ಲ ನಾವು ಇವ್ರಿಗೋಸ್ಕರನೇ ಕತೆ ಮಾಡಬೇಕು ಅಂತ ಬಂತು. ಆವಾಗ ದಟ್ ಈಸ್ ವೆನ್ ಅರುಣ್ ಸರ್ ಒಳಗಡೆ ಬಂದರು, ಅಲ್ಲಿಂದ ಕತೆ ಶುರುವಾಗಿದ್ದು. ಸೊ ಇದು ಧ್ರುವ ಅವ್ರಿಗೆ ಅಂತಲೇ ಮಾಡಿರುವಂಥ ಕತೆ, ಇದನ್ನು ಕತೆ ಮಾಡಿಬಿಟ್ಟು ಧ್ರುವ ಅವ್ರ ಹತ್ರ ಹೋಗಿರೋದಲ್ಲ ಇದು. This is a wonderful movie. Pogoro. I like this movie.
ನಾನು ಹೇಳಿದ್ದೆ ಒಳಗೆ ಹೋಗ್ತೀನಿ ಅಂತ, ನೀವು ನಿಧಾನಕ್ಕೆ ಹೋಗಿ ಬನ್ನಿ, ನಾವು ನಿಧಾನಕ್ಕೆ ಮಾಡ್ತಾ ಇರ್ತೀವಿ ಅಂತ ಹೇಳಿದರು. ನನ್ನಿಂದ ಏನು ಕಾಯ್ದಿಲ್ಲ, ಸುಮ್ಮನೆ ಇವರು ನನ್ನ ಹೆಸರು ನನ್ನ ಕಡೆ ಬೆರಳು ತೋರಿಸ್ಬಿಟ್ರು. ನಾನು ಫಸ್ಟೇ ಹೇಳಿದ್ದೆ ಹಿಂಗೆ ಹೋಗ್ತಾ ಇದ್ದೀನಿ ಅಂತ. ಇಲ್ಲ ಹೋಗಿ ಬನ್ನಿ, ನಾವು ನಿಧಾನಕ್ಕೆ ಮಾಡ್ತಾ ಇರ್ತೀವಿ, ನೀವು ಬಂದ ಮೇಲೂ ಇನ್ನೂ ನಡೀತಾ ಇರುತ್ತೆ, ನೀವು ಆರಾಮಾಗಿ ಹೋಗಿ ಬನ್ನಿ ಅಂತೇಳಿದರು. ನಾನು ಅದಕ್ಕೆ ಹೋಗಿ ಬಂದೆ. ದಿಸ್ ವಂಡರ್ಫುಲ್ ಸಾಂಗ್ ಇಸ್ ಗೋಯಿಂಗ್ ಆನ್ ಇರ್ ಇನ್ ಮೋಹನ್ ಬಿ ಕೆರೆ ಸ್ಟುಡಿಯೋ. ಆ್ಯಂಡ್ ಇದರಲ್ಲಿ ಹರ್ಷ ಮಾಸ್ಟ್ರು ಸಖತ್ತಾಗೆ ಸ್ಟೆಪ್ ಮಾಡಿಸಿದ್ದಾರೆ. ನಾನೊಂದು 12-13 ಸ್ಟೆಪ್ ಹಾಕಿದ್ದೀನಿ ಅಲ್ಲಿ ನೋಡಿದ್ರಿ, ಬಗ್ಗಿಸ್ಕೊಂಡು ಹೆಂಗೆ ಸ್ಟೆಪ್ ಮಾಡಿಸಿದ್ದಾರೆ ಅಂತ. ನಾನು ಬಗ್ಗಿದ್ದೆ, ಇವ್ರು ಸ್ಟೆಪ್ ಹಾಕ್ತಿದ್ರು, ಇವ್ರು ಪಕ್ಕದಲ್ಲಿದ್ದರು, ತುಂಬ ಒಳ್ಳೊಳ್ಳೆ ಸ್ಟೆಪ್ ಹಾಕಿದ್ದಾರೆ. ಸೊ ನಾನು ಇದರಲ್ಲಿ ಹುಡುಗಿಯವ್ರ ಮಾವನ್, ರಶ್ಮಿಕಾ ಮಂದಣ್ಣವ್ರ ಮಾವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಅವ್ನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನನ್ನ ಡೈರೆಕ್ಟ್ರು. ಸೊ ಏನಾಗುತ್ತೆ ಅಂತ ನೋಡೋಣ. ಲೆಟ್ ಅಸ್ ವಾಚ್ ಆ್ಯಂಡ್ ಸಿ. ಥ್ಯಾಂಕ್ ಯು ವೆರಿ ಮಚ್. ಹೌದು, ಒಂಚೂರು ಸಣ್ಣ ಆಗಬೇಕು ಅಂದರು ಬಿಗ್ ಬಾಸಲ್ಲಿ. ನಾನು ಅದನ್ನೇ ಕಾನ್ಸಂಟ್ರೇಟ್ ಮಾಡ್ಕೊಂಡು, ಪಗುರನ್ನೇ ಕಾನ್ಸಂಟ್ರೇಟ್ ಮಾಡಿಕೊಂಡು 15 kg ಕಮ್ಮಿ ಆಗಬೇಕು ಅಂತ ನಾನು ಕೇಳಿಕೊಂಡೆ. ಆವಾಗ ಅವರು ಅನ್ನ ಸಾಂಬಾರನ್ನೆಲ್ಲ ಒಂಚೂರು ಕಮ್ಮಿ ಮಾಡಿ 15 kg ಇಳಿಸಿ, ಈ ಆಮೇಲೆ 15 kg ಕಮ್ಮಿ ಆದಮೇಲೆ ಬಾ ಅಂದಿದ್ರು. ಇವಾಗ ನೆಕ್ಸ್ಟು ಶೂಟಿಂಗ್ ಬಂದಿದ್ದೀನಿ, ಆ 15 kg ಇವ್ರು ಹೆಂಗೆ ಚಿಕ್ಕ ಹುಡುಗಂಗೆ 40 kg ಕಮ್ಮಿ ಮಾಡಿದರು, ನನಗೆ 15 kg ಕಮ್ಮಿ ಮಾಡೋಕ್ಕೆ ಹೇಳಿದರು. ಸೊ ಅಲ್ಲೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು 15 kg ಕಮ್ಮಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಶೂಟಿಂಗ್ ಮಾಡ್ತಾಯಿದ್ವಿ, ಈಗ ನೆಕ್ಸ್ಟ್ ಮಾಡಿಸ್ತಾರಂತೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಅದು ಲೆಟ್ ಅಸ್ ಸಿ, ವಾಚ್ ಆ್ಯಂಡ್ ಸಿ. ವೆಯ್ಟ್ ಆ್ಯಂಡ್ ಸಿನಾ, ವೆಯ್ಟ್ ಕಡಿಮೆ ಆಗಿದೆ, ವೆಯ್ಟ್ ಆ್ಯಂಡ್ ಸಿ, ವೆಯ್ಟ್ ಆ್ಯಂಡ್ ಸಿ, ಲೆಟ್ ಅಸ್ ವೆಯ್ಟ್ ಆ್ಯಂಡ್ ಸಿ. ಅದೇ ಇವ್ರು ರಶ್ಮಿಕಾ ಮಂದಣ್ಣ, ಇವರು ಹೀರೋಯಿನ್ ಅವ್ರ ಮಾವನ್ ಕ್ಯಾರೆಕ್ಟ್ರು. ನೀವು ಯಾಕೆ ಮುಂದೆ ಬಂದು ತೋರಿಸ್ಬೇಕಾರೆ ತೋರಿಸ್ತಾವ. ಇವರು ಮಾವನ್ ಕ್ಯಾರೆಕ್ಟ್ರು, ಕಾಮಿಡಿಯಾಗಿ ಹೋಗುತ್ತೆ. ವಿಲನ್ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಲೆಟ್ ಅಸ್ ವೆಯ್ಟ್ ಆ್ಯಂಡ್ ಸಿ ವಾಟ್ ವಿಲ್ ಗೋಯಿಂಗ್ ಆನ್. ಓಕೆ, ಆಲ್ಮೋಸ್ಟ್ ಸಿನಿಮಾ ಇದೆ. ಹಾಂ, ಆಲ್ಮೋಸ್ಟ್ ಸಿನಿಮಾ ಇದೆ. ಅದೇ ಹೇಳಿದ್ನಲ್ಲ, ಆಲ್ಮೋಸ್ಟ್ ಸಿನಿಮಾ ಇದೆ. ಟೋಟಲ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಲೆಟ್ ಅಸ್ ವೆಯ್ಟ್ ಆ್ಯಂಡ್ ಸಿ. ಅವಾಗ ವಾಚ್ ಅಂದಕ್ಕೆ ವೆಯ್ಟ್ ಅಂದ್ರೆ, ಈಗ ವೆಯ್ಟ್ ಅಂದ್ರೆ ವಾಚ್ ಅಂತ ಇದ್ದೀನಿ. ಸರ್, ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಂದೊಂದು ಪುಟ್ಟ ಪಾತ್ರ, ನಾನು ಪಿ ಸಿ ಇದರಲ್ಲಿ. ಸೊ ನಾನು ಕೊಟ್ಟಿರೋ ಟಾರ್ಚರ್ಗೆ ನಾನು ತಂದು ರುಬ್ತಾ ಇದ್ದಾರೆ ಹೀರೋ ಇವತ್ತಿಲ್ಲಿ. ಮಾಸ್ಟ್ ಹೇಳ್ದಂಗೆ ಹಾಕೊಂಡು ರುಬ್ತಾ ಇದ್ದಾರೆ. ಎಲ್ಲರೂ ಕಾಲಲ್ಲಿ ಡ್ಯಾನ್ಸ್ ಮಾಡಿ ನಾನು ಕೈನಲ್ಲಿ ಮಾಡಿದ್ದಕ್ಕೆ ಸ್ವಲ್ಪ ಇದಾಗಿದೆ ಅಷ್ಟೇ. ಸುಮ್ಮನೆ ತಮಾಷೆ ಹೇಳಿದೆ, ಬೇರೆ ಏಟ್ ಆಗಿತ್ತು. ಹೌದು ಸರ್, 5th day. ಅದನ್ನೇ ನಾನು ಬೇರೆ ಟೈಮಲ್ಲಿ ನಾವು ಅವ್ರಿಗೆ ಟಾರ್ಚರ್ ಕೊಟ್ಟಿರ್ತೀವಿ. ಕಪ್ಪಗಿದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಸಾಂಗಲ್ಲಿ ನೀವು ಕಾಣಿಸ್ತೀರಾ, ಕಾಣಿಸಲ್ಲ ಅಂತ ಕಾಣಿಸಿ, ಲೈಟ್ ಹಾಕಿದ್ರೆ ಕಾಣಿಸ್ತೀನಿ ಸರ್. ನೋಡಿದ್ರ ಪಕ್ಕದಲ್ಲೇ ಹಂಗೆ ಹೇಳ್ತಾ ಇದ್ದಾರೆ ಡೈರೆಕ್ಟ್ರ್ ಕಾಲು. ಸಾಂಗಲ್ಲಿ ನಾವು ಇದ್ದೀವಿ, ನಾನು, ಚಿಕ್ಕಣ್ಣ, ಕುರಿ ಪ್ರತಾಪ್ ಅವರು. ಅವ್ರು ಈಗ ಬಿಗ್ ಬಾಸಿಂದ ಬಂದಿದ್ದಾರೆ, ಅದು ವೆಯ್ಟ್ ಜಾಸ್ತಿ ಆಗ್ಬಿಡ್ತು ನಮಗಿನ್ನು. ಅದನ್ನು ನಾವು ಕಾಲು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. 5th day. ನಾವೇನು ಡ್ಯಾನ್ಸರ್ಸ್ ಎಲ್ಲ ಬಾರಿ, ನಾವು ರಿದಮಿಸ್ಟ್ಗಳು. ಮಾಸ್ಟ್ರು ನಮ್ಮನ್ನು ಸೇರಿಸಿ ಮಾಡಿಸ್ತಾ ಇದ್ದಾರೆ. ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಖಂಡಿತ ಜನಕ್ಕೆ ಈ ಸಾಂಗ್ ಇಷ್ಟ ಆಗುತ್ತೆ. ಸರ್, ಇವ್ರ ಇದರಲ್ಲಿ ಹೀರೋ ಕುಡ್ದಿರ್ತಾರೆ, ನಾನು ಕುಡ್ದಿರಲ್ಲ ಅಷ್ಟೇ. ಕುಳ್ಕುರ್ ಸಾಂಗು, ಆದ್ರೆ ನಾನು ಕುಡ್ದಿರಲ್ಲ ಅಷ್ಟೇ. ಕ್ಯಾರೆಕ್ಟರ್ ಬೇಡ ಅಂತ ನಾನು. ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ, ಹಾಗೂ ಈ ಬೆಲ್ ಐಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ.